ವೀಕ್ಷಕರೇ, ದೂರದ ಉಜ್ಬೆಕಿಸ್ತಾನಿಂದ ಭಾರತದ ಡೆಲ್ಲಿಗೆ ಇಬ್ಬರು ಸ್ಫುರದ್ರೂಪಿ ಯುವತಿಯರು ಕೆಲಸವನ್ನು ಅರಸಿ ಬರ್ತಾರೆ. ಅದರಲ್ಲಿ ಒಬ್ಬಾಕೆ ಹೆಸರು ಶಕ್ನೋಜಾ ಶುಕೋರೋವ ಹಾಗೂ ಇನ್ನೊಬ್ಬಾಕೆ ಹೆಸರು ನಾಸ್. ಎಳೆ ವಯಸ್ಸಲ್ಲಿ ಭಾರತಕ್ಕೆ ಬಂದ ಇವರು, ಅವರ ತಾಯಿನಾಡಲ್ಲಿ ಇವ್ರ ಬದುಕು ಅತ್ಯಂತ ಶೋಚನೀಯವಾಗಿತ್ತು. ಇನ್ನು ಭಾರತದಲ್ಲಿ ಸುಸಂಪನ್ನರಾದ ಕೆಲವು ಮಂದಿ ವಿದೇಶಿಯರಿಗೆ ಹೀಗೆ ಹಣದ ಆಮಿಷವನ್ನು ಒಡ್ಡಿ ಇಲ್ಲವೇ ಇಲ್ಲಿ ನೆಲೆಯಾಗೋದಕ್ಕೆ ಬೇರೆ ಅವಕಾಶಗಳನ್ನ ನೀಡಿ ಇಂಥವರನ್ನ ಕರೆಸ್ಕೊಳ್ಳೋದು ಕಾಮನ್. ಅದೇ ರೀತಿ ಈ ಇಬ್ರು ಕೂಡ ಭಾರತದಲ್ಲಿ ಹಣ ಗಳಿಕೆಯ ಅನುಕೂಲತೆಯನ್ನು ಗಮನಿಸಿ ಇಲ್ಲಿಗೆ ಬಂದಿದ್ರು. ಈ ಇಬ್ರು ಕೂಡ ನೋಡೋದಕ್ಕೆ ಅಂದಗಾತಿಯರೇ. ಅವರೇನು ಸಾಧಾರಣ ಚೆಲುವೆಯರಾಗಿರಲಿಲ್ಲ. ಹಾಲಿವುಡ್ ನ ಮಾಡೆಲ್ಗಳನ್ನು ಮೀರಿಸುವಂತಹ ಸೌಂದರ್ಯ ಅವರಿಗಿತ್ತು. ಭಾರತದಲ್ಲಿ ಇಂಥ ವಿದೇಶಿ ಬ್ಯೂಟಿಗಳ ಸೆಕ್ಸ್ ಟ್ರಾಫಿಕಿಂಗ್ ಹಾಗೂ ರಾಕೆಟಿಂಗ್ ಗಳಿಗೆ ಬರ ಏನಿಲ್ಲ. ಅದಕ್ಕಾಗಿ ಹಲವು ಬ್ರೋಕರ್ಗಳು ಇಲ್ಲಿ ಸಿಗ್ತಾರೆ. ಅಂಥ ಬ್ರೋಕರ್ಗಳ ಕೈಗೆ ಸಿಕ್ಕಿದಂತಹ ಈ ಯುವತಿಯರು ಆರಂಭದಲ್ಲಿ ಅವರ ಅಣತಿಯಂತೆ ಸ್ಟಾರ್ ಹೋಟೆಲ್ಗಳಲ್ಲಿ ಶೃಂಗಾರ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕಾಯಿತು. ಅವರಿಗಿದ್ದ ಅಂದಕ್ಕೆ ಅವರು ಒಂದು ರಾತ್ರಿಯಲ್ಲಿ ಲಕ್ಷಾಂತರ ರೂಪಾಯಿ ರುಗಳನ್ನ ಕಮಾಯಿಸಿದರೂ ಕೂಡ ಅವರಿಗೆ ದಿನಾಂತ್ಯದಲ್ಲಿ ಸಿಗ್ತಾ ಇದ್ದದ್ದು ಬಿಡಿಗಾಸು. ಮಿಕ್ಕಿದ್ದೆಲ್ಲ ಬ್ರೋಕರ್ ಏಜೆಂಟ್ಗಳ ಜೇಬನ್ನ ಸೇರ್ತಾ ಇತ್ತು. ಈ ಕೆಲಸದಲ್ಲಿ ತಮಗೆ ಯಾವ ಲಾಭವೂ ಇಲ್ಲ, ಬೇರೆಯವರು ತಮ್ಮನ್ನ ಸುಲಿಗೆ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಬಹುಬೇಗನೆ ಅರ್ಥ ಆಯಿತು. ಈ ಒಂದು ಕೆಲಸವನ್ನ ಬಿಟ್ಟು ತಮಗೆ ತಿಳಿದಿದ್ದಂತಹ ಕೆಲವೊಂದಷ್ಟು ಜನರ ಸಹಾಯದಿಂದ ಅವರು ಹತ್ತಿರದ ಬಾರ್ಗಳಲ್ಲಿ ಡ್ಯಾನ್ಸರ್ಗಳಾಗಿ ಸೇರ್ಕೊಳ್ತಾರೆ. ಉಜ್ಬೆಕಿಸ್ತಾನ ಈ ಚೆಲುವೆಯರು ಅಲ್ಲಿ ಬೆಲ್ಲಿ ಡ್ಯಾನ್ಸರ್ಗಳಾಗಿ ನೇಮಕಗೊಳ್ತಾರೆ. ಇಲ್ಲಿಂದ ಅವರ ಜೀವನ ಶೈಲಿಯೇ ಬದಲಾಗಿ ಹೋಯಿತು. ತಮ್ಮ ಆಕರ್ಷಕ ನಡುವನ್ನ ಪ್ರದರ್ಶನಕ್ಕಿಟ್ಟು ಸಿರಿವಂತರನ್ನ ಆಕರ್ಷಣೆ ಮಾಡ್ತಾ ಇದ್ದಂತಹ ಈ ಚೆಲುವೆಯರು ಅಲ್ಲಿ ಲಕ್ಷಾಂತರ ರೂಪಾಯಿಗಳನ್ನ ಕಮಾಯಿಸ್ತಾ ಇದ್ರು. ಇನ್ನು ಕೇವಲ ಬಾರ್ನ ಒಳಗೆ ಇಷ್ಟು ಸಂಪಾದನೆ ಅಂದ್ರೆ ಅದರ ಹೊರಗೆ ಅವರಿಗೆ ಇದಕ್ಕಿಂತಲೂ ಹೆಚ್ಚಿಗೆ ಆದಾಯ ಇತ್ತು. ದೆಹಲಿಯ ಹೈ ಪ್ರೊಫೈಲ್ ಓನರ್ಗಳ ಮನೆಗಳಿಗೆ ಹೋದ್ರೆ ಅವರು ಬಾರ್ನಲ್ಲಿ ಒಂದು ವಾರ ದುಡಿಯೋದನ್ನ ಒಂದೇ ರಾತ್ರಿಯೊಳಗೆ ಕಮಾಯಿಸಬಲ್ಲವರಾಗಿದ್ರು. ಇದೇ ರೀತಿ ಈ ಇಬ್ಬರು ಚೆಲುವೆಯರು ನಾಲ್ಕಾರು ತಿಂಗಳಲ್ಲಿ ಕೈತುಂಬ ಹಣವನ್ನ ಗಳಿಸಿದ್ರು. ಅವರಿಗೆ ತಾವು ಅನುಕರಿಸ್ತಾ ಇರೋ ಮಾರ್ಗ ಸರಿನಾ ಅಥವಾ ತಪ್ಪ ಎಂಬ ಸಣ್ಣ ಸುಳುಹು ಕೂಡ ಇರಲಿಲ್ಲ. ಅದರ ಬಗ್ಗೆ ವಿಮರ್ಶೆ ಮಾಡಿಕೊಳ್ಳುವಂತಹ ಅಗತ್ಯವೂ ಕೂಡ ಅವರಿಗೆ ಇರಲಿಲ್ಲ. ಸಾಧ್ಯವಾದಷ್ಟನ್ನು ಗಳಿಸಿ ವಾಪಸ್ ಊರನ್ನ ಸೇರ್ಕೋಬೇಕೆಂಬುದಷ್ಟೇ ಅವರ ಆಶಯವಾಗಿತ್ತು. ಕೆಲವೇ ದಿನದಲ್ಲಿ ಇಬ್ಬರು ಕೂಡ ತಲಾ ಒಂದು ಕಾರನ್ನ ಖರೀದಿ ಮಾಡಿದ್ರು. ಅವ್ರ ಬಳಿ ಕಾರ್ ಡ್ರೈವರ್ಗಳು ಕೂಡ ಇದ್ರು. ಇಲ್ಲಿವರೆಗೂ ಇಬ್ಬರ ಬದುಕು ಸುಗಮವಾಗಿತ್ತು. ಯಾವ ತೊಂದರೆ ಕೂಡ ಇರಲಿಲ್ಲ. ಸ್ವಭಾವದಲ್ಲಿ ನಾಸ್ಗಿಂತ ಶಕ್ನೋಜಳೆ ತುಸು ಹೆಚ್ಚು ಜವಾಬ್ದಾರಿಯಿಂದ ಇರ್ತಾ ಇದ್ಲು. ಆಕೆಗೆ ತನ್ನ ಕುಟುಂಬ ಸಲಹುವ ಒತ್ತಾಸೆ ಇತ್ತು. ತಂದೆ ಯಾವಾಗ್ಲೂ ದೂರವಾಗಿದ್ರು. ಈಗ ತಾಯಿ ಒಬ್ರೇ. ಅವರು ತಮ್ಮ ಇತರೆ ಮಕ್ಕಳ ಆರೈಕೆಯನ್ನ ಮಾಡಬೇಕಿತ್ತು. ಇವರಿಗೆ ಆಸರೆಯಾಗಿದ್ದೇ ಈ ಶಕ್ನೋಜಾ. ಶಕ್ನೋಜಾ ಕೂಡ ಭವಿಷ್ಯದ ಬಗ್ಗೆ ಬಹಳ ಕನಸನ್ನ ಕಂಡಿದಂತಹ ಯುವತಿ. ಆಕೆ ತಾನೆಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಅದನ್ನೆಲ್ಲ ತನ್ನ ಮನೆಗೆ ಕಳಿಸ್ತಾ ಇದ್ಲು. ನಿಯಮಿತ ಖರ್ಚಿನೊಂದಿಗೆ ಖರ್ಚು ವೆಚ್ಚವನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ಲು. ಆದ್ರೆ ಈ ನಾಸಳ ಕತೆ ಹೀಗಿರಲಿಲ್ಲ. ಆಕೆ ಕೂಡ ದೇಶ ಬಿಟ್ಟು ಬಂದವಳೆ. ಆದ್ರೆ ಆಕೆಯ ಬದುಕು ಅನಿಯಂತ್ರಿತವಾಗಿತ್ತು. ಆಕೆ ತನ್ನ ಸಂಪಾದನೆಯಲ್ಲಿ ಅಗತ್ಯವಾದದನ್ನ ಮನೆಗೆ ಕಳಿಸಿದ್ರು ಕೂಡ ಇಲ್ಲಿ ಅನಗತ್ಯ ಖರ್ಚಿಗೆ ಬಹಳ ಹಣವನ್ನ ಪೋಲ್ ಮಾಡ್ತಾ ಇದ್ಲು. ಆಕೆಯ ಗಳಿಕೆಯಲ್ಲಿ ಬಹುಪಾಲು ಆಕೆಯ ಮದ್ಯವ್ಯಸನಕ್ಕೆ ವಿನಿಯೋಗವಾಗ್ತಾ ಇತ್ತು. ಹೀಗಿದ್ದಾಗೊಮ್ಮೆ ಆಕೆಗೆ ಯಾವುದೋ ಕಾರಣಕ್ಕೆ 10 ಲಕ್ಷ ರೂಪಾಯಿಗಳ ಅವಶ್ಯಕತೆ ಬಿತ್ತು. ಊರಲ್ಲಿ ಆಕೆಯ ತಂದೆಯ ಆರೋಗ್ಯ ಸ್ಥಿತಿ ಹದಗೆಟ್ಟಿತ್ತು. ಇದಕ್ಕಾಗಿ ಅಷ್ಟು ಹಣವನ್ನೀಗ ಆಕೆ ಊರಿಗೆ ಕಳುಹಿಸಲೇಬೇಕಿತ್ತು. ತನ್ನ ಬಳಿಯೂ ಸದ್ಯಕ್ಕೆ ಅಷ್ಟು ಹಣವಿಲ್ಲ. ಯಾರನ್ನಾದ್ರೂ ಕೇಳೋಣ ಅಂದ್ರೆ ಅಷ್ಟು ಮೊತ್ತದ ಹಣವನ್ನ ದೆಹಲಿಯಲ್ಲಿ ನಿಂತ ನಿಲುವಲ್ಲೇ ಕೊಡಬಲ್ಲವರು ಯಾರು ಕೂಡ ಆಕೆಗೆ ಪರಿಚಯ ಇರಲಿಲ್ಲ. ಪರಿಚಯ ಇದ್ದವರಿಂದಲೂ ಕೂಡ ಹೆಚ್ಚಂದ್ರೆ 1 ಲಕ್ಷಕ್ಕಿಂತಲೂ ಹೆಚ್ಚಿಗೆ ಹಣ ಸಿಗುವ ಸಂಭವ ಕಡಿಮೆ ಇತ್ತು. ಅದಕ್ಕೆ ಕಾರಣ ವೆರಿ ಸಿಂಪಲ್. ಇಷ್ಟು ಮೊತ್ತದ ಹಣವನ್ನ ಪಡೆದು ಈಕೆ ತನ್ನ ದೇಶಕ್ಕೇನಾದ್ರೂ ಪರಾರಿಯಾದ್ರೆ ಎಂಬ ಅನುಮಾನ ಎಲ್ಲರಲ್ಲೂ ಕೂಡ ಇತ್ತು. ಅದೇ ಕಾರಣಕ್ಕೆ ಆಕೆಗೆ ಅಷ್ಟು ಹಣವನ್ನ ನೀಡೋದಕ್ಕೆ ಯಾರು ಮುಂದೆ ಬರಲಿಲ್ಲ. ಆಗ ಆಕೆಗೆ ಆಪತ್ ಬಂದವಳಂತೆ ಕಂಡವಳೆ ತನ್ನ ಗೆಳತಿ ಶಕ್ನೋಜಾ. ಆಕೆಯ ಬಳಿ ಹೋಗಿ, ನನ್ನ ಸಹಾಯಕ್ಕೆ ನಿನ್ನ ಹೊರತು ಯಾರು ಕೂಡ ಇಲ್ಲ, ಈಗ ನೀನೇ ನನಗೆ ಗತಿ ಅಂತ ನಾಸ ಆಕೆಯ ಕೈ ಹಿಡಿದು ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡಿದ್ಲು. ಗೆಳತಿ ಅಷ್ಟು ಅಂಗಲಾಚುತ್ತ ಕಣ್ಣೀರಿಟ್ಟಾಗ ಶಕ್ನೋಜಾಗೂ ಕೂಡ ಕನಿಕರ. ತನ್ನ ಗೆಳತಿಗೆ ಸಹಾಯ ಮಾಡುವ ಇಚ್ಛೆ ಇದ್ರೂ ಕೂಡ ಆಕೆ ಸ್ವಲ್ಪ ಹಿಂಜರಿಬೇಕಾಯ್ತು. ಯಾಕೆಂದ್ರೆ ಸಣ್ಣ ಮೊತ್ತದ ಹಣವಾಗಿದ್ರೆ ಹೇಗೋ ಜೋಡಿಸಿ ಕೊಡಬಹುದಿತ್ತು. ಆದ್ರೆ ಇಷ್ಟು ದೊಡ್ಡ ಮಟ್ಟದ ಹಣವನ್ನ ಎಲ್ಲಿಂದ ತರುವುದು ಅಂತ ಶಕ್ನೋಜಾ ಕೂಡ ಉಭಯ ಸಂಕಟಕ್ಕೆ ಸಿಲುಕಿದ್ಲು. ಈಗ ಸದ್ಯಕ್ಕೆ ಆಕೆಯ ಬಳಿ ಅಷ್ಟು ಹಣ ಇರಲಿಲ್ಲ. ಆದ್ರೆ ದೆಹಲಿಯಲ್ಲಂತೂ ತಮ್ಮಂತಹ ಬಾರ್ ಡ್ಯಾನ್ಸರ್ಗಳಿಗೆ ಅಷ್ಟು ಹಣವನ್ನ ಕೊಡೋರ್ಯಾರು ಇಲ್ಲ ಎಂಬ ಸತ್ಯ ಶಕ್ನೋಜಾಗೆ ಗೊತ್ತಿತ್ತು. ಅದೇ ಕಾರಣಕ್ಕೆ ಇಂತಹ ದುಸ್ಸಂದರ್ಭ ಎಂದಾದರೂ ಒಂದಿನ ಒದಗಬಹುದು ಅಂತ ಆಕೆ 15 ಲಕ್ಷ ರೂಪಾಯಿಗಳನ್ನ ಉಳಿತಾಯ ಮಾಡಿ ಎತ್ತಿಟ್ಟಿದ್ಲು. ಈಗ ನಾಸ್ ದೀನಳಾಗಿ ಬೇಡಿಕೆ ಇಟ್ಟಾಗ ತನ್ನದೇ ಊರಿನ ಗೆಳತಿ ಎಂಬ ವಿಶ್ವಾಸದಿಂದ ಆ ಹಣವನ್ನ ನಾಸ್ಗೆ ಈ ಶಕ್ನೋಜಾ ಕೊಟ್ಟಿದ್ಲು. ಇದು ತಾನು ಕಷ್ಟಪಟ್ಟು ಸಂಪಾದಿಸಿದ ಹಣ. ನೀನು ಕಷ್ಟ ಅಂತ ಕೇಳ್ತಿರುವ ಕಾರಣ ಮಾನವೀಯತೆಯ ದೃಷ್ಟಿಯಿಂದ ನಿನಗಿದನ್ನ ಕೊಡ್ತಾ ಇದ್ದೀನಿ. ನಿನ್ನ ಕಷ್ಟ ತೀರಿದ ಬಳಿಕ ಇದನ್ನ ನನಗೆ ಆದಷ್ಟು ಬೇಗನೆ ಹಿಂದಿರುಗಿಸುವಂತ ಶಕ್ನೋಜಾ ಆಕೆಗೆ ತಿಳಿಸಿದ್ಲು. ಈ ಮಾತಿಗೆ ನಾಸ್ ತನ್ನ ಬಳಿ ಇದ್ದ ಪಾಸ್ಪೋರ್ಟ್ ಅನ್ನ ಆಕೆಯ ಬಳಿ ಒತ್ತೆ ಇಟ್ಟು ತಾನು ಹಣವನ್ನ ಹಿಂದಿರುಗಿಸಿದ ಬಳಿಕ ಇದನ್ನ ನೀನು ನನಗೆ ವಾಪಸ್ ಕೊಡು ಅಂತ ಹೇಳಿದ್ಲು. ನೀನು ನನ್ನ ದೇಶದವಳು, ನಿನ್ನನ್ನ ನಾನಲ್ಲದೆ ಬೇರೆ ಯಾರ್ತಾನೆ ನಂಬೋದಿಕ್ಕೆ ಸಾಧ್ಯ, ನಿನ್ ಮಾತನ್ನ ನಂಬುವೆ ಅಂತ
ಶಕ್ನೋಜ ಮರುದಿನವೇ ಆಕೆಯ ಜೊತೆ ತನ್ನ ಬ್ಯಾಂಕ್ಗೆ ತೆರಳಿ ತನ್ನ ಖಾತೆಯಿಂದ 10 ಲಕ್ಷ ರೂಪಾಯಿಯನ್ನ ಡ್ರಾ ಮಾಡಿ ಆಕೆಯ ಕೈಗೆ ಇಟ್ಟಿದ್ಲು. ಆ ಹಣವನ್ನ ಪಡೆದ ನಾಸ್ ಆಕೆಗೆ ಕೃತಜ್ಞತೆಯನ್ನ ಹೇಳಿ ಅಲ್ಲಿಂದ ಹೊರಟ್ಲು. ಆದರೆ ಆಕೆಯಲ್ಲಿ ನಿಜವಾದ ಕೃತಜ್ಞತಾ ಭಾವ ಇರಲಿಲ್ಲ. ಸಿಕ್ಕ 10 ಲಕ್ಷದಲ್ಲಿ 5 ಲಕ್ಷವನ್ನು ಮಾತ್ರ ಊರಿಗೆ ಕಳುಹಿಸಿದ ನಾಸ್ ಮಿಕ್ಕ ಹಣವನ್ನು ತನ್ನ ಸ್ವಂತ ಖರ್ಚಿಗೆ ಬಳಸಿಕೊಂಡ್ಲು. ಇತ್ತ ಕೆಲ ದಿನಗಳ ಬಳಿಕ ಈ ನಾಸ್ ನಡವಳಿಕೆ ಬದಲಾಗಿ ಹೋಯಿತು. ಆಕೆ ಶಕ್ನೋಜಳಿಂದ ನಿಧಾನವಾಗಿ ದೂರ ಹೋಗೋದಿಕ್ಕೆ ಆರಂಭಿಸಿದ್ಲು. ಆಕೆಯ ಕರೆಗೆ ಉತ್ತರಿಸದೇ ಇರೋದು, ಹೊರಗಡೆ ಎಲ್ಲೂ ಕೂಡ ಮೀಟ್ ಆಗದೇ ಇರೋದು, ಹೀಗೆ ನಾಸಳ ವರ್ತನೆ ನಾಟಕೀಯವಾಗಿ ಬದಲಾಗ್ತಾ ಹೋದದ್ದು ಶಕ್ನೋಜಳ ಗಮನಕ್ಕೆ ಬಂದ ಕೂಡಲೇ ಆಕೆ ತನ್ನ ಹಣ ವಾಪಸ್ ಮಾಡುವಂತೆ ನಾಸಾಗೆ ಕೇಳಿಕೊಂಡ್ಲು. ಆದರೆ ನಾಸ್ ಅದಕ್ಕೆ ಕನಿಷ್ಠ ಕೇರ್ ಕೂಡ ಮಾಡಲಿಲ್ಲ. ಹಣ ಕೊಡದೇ ಇದ್ರೆ ನಿನ್ನ ಪಾಸ್ಪೋರ್ಟ್ ನಿನಗೆ ಸಿಗೋಲ್ಲ, ಪಾಸ್ಪೋರ್ಟ್ ಬೇಕು ಅಂದ್ರೆ ಉಡನೆಯ ಹಣವನ್ನು ಹಿಂದಿರುಗಿಸುವಂತ ಶಕ್ನೋಜ ಒತ್ತಾಯ ಮಾಡೋದಕ್ಕೆ ಶುರು ಮಾಡಿದ್ಲು. ಆದರೆ ಆಕೆಯ ಯಾವ ಒತ್ತಾಯಕ್ಕೂ ಕೂಡ ನಾಸ್ ಹೆದರಲಿಲ್ಲ. ಆಕೆಯ ಬಳಿ ತನ್ನ ಪಾಸ್ಪೋರ್ಟ್ ಇದೆ, ಅದೇ ಈಗ ದೊಡ್ಡ ಸಮಸ್ಯೆ. ಅದೊಂದಿಲ್ಲವಾದ್ರೆ ತುರ್ತು ಸಮಯದಲ್ಲಿ ಭಾರತವನ್ನ ಬಿಟ್ಟು ತನ್ನ ದೇಶಕ್ಕೆ ಹೋಗೋದಿಕ್ಕೆ ಸಾಧ್ಯವಾಗದು. ಅದನ್ನ ಪಡೆಯೋದಕ್ಕೆ ಏನಾದರೂ ಒಂದು ಉಪಾಯವನ್ನ ಮಾಡಬೇಕಲ್ಲ ಅಂತ ನಾಸ್ ಚಿಂತಿಸಿದ್ಲು. ಆಕೆಗೆ ಹಣವನ್ನ ಹಿಂದಿರುಗಿಸುವ ಇಚ್ಛೆ ಸ್ವಲ್ಪ ಕೂಡ ಇರಲಿಲ್ಲ. ಆದರೆ ತನ್ನ ಪಾಸ್ಪೋರ್ಟ್ ಮಾತ್ರ ಆಕೆಗೆ ಬೇಕಿತ್ತು. ಈಗ ಇದಕ್ಕೆ ಅಡ್ಡಿ ಇದ್ದದ್ದು ಶಕ್ನೋಜ ಒಬ್ಬಳೆ. ಅವಳನ್ನೇ ಮುಗಿಸಿದ್ರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ಲ ಎಂಬ ದುರ್ಯೋಚನೆ ಅವಳಲ್ಲಿ ಬಂತು. ಅದಕ್ಕಾಗಿ ನಾಸ್ ಮಾಡಿದ ಮೊದಲ ಕೆಲಸ ಅಂದ್ರೆ ಅವಳು ಗಗನ್ದೀಪ್ ಎಂಬ ಹೊಸ ಬ್ರೋಕರ್ ಕಮ್ ಕಾರ್ ಡ್ರೈವರ್ ಒಬ್ಬನನ್ನ ಬುಕ್ ಮಾಡಿದ್ದು. ಇವನು ಹರಿಯಾಣದವನಾಗಿದ್ದು ದೆಹಲಿಯಲ್ಲಿ ಬ್ರೋಕರ್ ಏಜೆಂಟ್ ಆಗಿದ್ದವನು. ಈತ ಈ ಮುನ್ನ ನಾಸ್ ಹಾಗೂ ಶಕ್ನೋಜ ಈ ಇಬ್ಬರಿಗೂ ಕೂಡ ತಿಳಿದಿದ್ದಂತಹ ಹಳೆ ಪರಿಚಯಸ್ಥ ವ್ಯಕ್ತಿ. ಅವನನ್ನ ಸಂಪರ್ಕ ಮಾಡಿದ ನಾಸ್, 1 ಲಕ್ಷ ರೂಪಾಯಿಯನ್ನ ನಾನೇ ಕೊಡ್ತೀನಿ, ಹೇಗಾದ್ರೂ ಮಾಡಿ ಶಕ್ನೋಜಳನ್ನ ಕೊಲ್ಲಬೇಕು ಅಂತ ಆತನಲ್ಲಿ ಸಹಾಯವನ್ನ ಬೇಡಿದ್ಲು. 1 ಲಕ್ಷ ರೂಪಾಯಿ ಆಸೆಗಾಗಿ ಇವನು ಕೂಡ ಇದಕ್ಕೆ ಒಪ್ಪಿದ್ದ. ತನ್ನ ಸಹಾಯಕ್ಕೆ ಗೆಳೆಯ ಒಬ್ಬ ಸಿಕ್ತ ಅಂತ ನಾಸ್ ಕೊಂಚ ನಿಟ್ಟುಸಿರನ್ನ ಬಿಟ್ಲು. ಈಗ ಅವರು ಶಕ್ನೋಜಳ ಹತ್ಯೆಗೆ ಸ್ಕೆಚ್ ಅನ್ನು ಹಾಕಿದ್ರು. ಶಕ್ನೋಜ ಅತ್ತ ಹರಿಯಾಣ, ಲಕ್ನೋ, ಪಂಜಾಬ್ ಹೀಗೆ ಅನೇಕ ಊರುಗಳನ್ನ ಕೆಲಸದ ಮೇರೆಗೆ ಸುತ್ತುತ್ತಲೇ ಇದ್ಲು. ಈ ಗಗನ್ದೀಪ್ ಆಕೆಗೆ ಕರೆ ಮಾಡಿ, ಹರಿಯಾಣದಲ್ಲಿ ಒಬ್ಬ ಪಾರ್ಟಿ ಇದ್ದಾನೆ, ನೀನು ಗಮನಿಸ್ಕೊಂಡ್ರೆ ನಿನಗೆ 2 ಲಕ್ಷ ರೂಪಾಯಿ ಸಿಗುತ್ತೆ ಅಂತ ತಿಳಿಸಿದ್ದ. ಇದರಿಂದ ತುಸು ವಿಚಲಿತಳಾದಂತಹ ಶಕ್ನೋಜ ಹರಿಯಾಣಗೆ ಹೊರಡೋದಿಕ್ಕೆ ಸಿದ್ಧಳಾಗ್ತಾಳೆ. ಆಕೆಯನ್ನ ಸಂಜೆಗೆ ಕರೆದೊಯ್ದು ಗಗನ್ ಮರುದಿನ ಮಧ್ಯಾಹ್ನ ಆಕೆಯ ಸ್ಥಳಕ್ಕೆ ವಾಪಸ್ ಡ್ರಾಪ್ ಮಾಡುವಂತೆ ಮಾತು ಕೊಟ್ಟಿದ್ದ. ಈ ಮೊದಲೇ ಆಕೆಗೆ ಇಷ್ಟವಾದಂತಹ ಡ್ರಿಂಕ್ ಅನ್ನ ಕಾರಲ್ಲಿ ಇಟ್ಕೊಂಡಿದ್ದಂತಹ ಗಗನ್ ಅದನ್ನ ಶಕ್ನೋಜಗೆ ಕುಡಿಯೋದಕ್ಕೆ ಕೊಟ್ಟಿದ್ದ. ಆಕೆ ಸಂಪೂರ್ಣ ನಿದ್ರೆಗೆ ಹೋದದನ್ನ ಗಮನಿಸಿದ ಗಗನ್ ಅಲ್ಲೊಂದ್ ಕಡೆ ಕಾರನ್ನ ನಿಲ್ಲಿಸ್ದ. ಅದೇ ಸಮಯಕ್ಕೆ ನಾಸಿದ್ದ ಕಾರ್ ಕೂಡ ಅಲ್ಲಿಗೆ ಬಂದು ನಿಂತಿತ್ತು. ಇಬ್ಬರು ಸೇರಿ ಕಾರ್ನಲ್ಲಿ ಮಲಗಿದಂತಹ ಶಕ್ನೋಜಳ ಕತ್ತನ್ನ ಹಿಸ್ಕಿ ಆ ರಾತ್ರಿ ಯಾರಿಗೂ ತಿಳಿಯದ ಹಾಗೆ ಆಕೆಯನ್ನ ಕೊಂದು ಮುಗಿಸಿದ್ರು. ಅಂತೂ ನಾಸ್ಗೆ ಅಡ್ಡಿಯಾಗಿದ್ದ ಶಕ್ನೋಜ ರಾತ್ರೋರಾತ್ರಿ ಹತ್ಯೆಗೀಡಾಗಿದ್ಲು. ಈಗ ಅವಳ ರೂಮಿಗೆ ಹೋಗಿ ಅಲ್ಲಿ ಸಿಗುವ ಹಣ, ಒಡವೆ ಜೊತೆಗೆ ತನ್ನ ಪಾಸ್ಪೋರ್ಟ್ ಅನ್ನು ಕೂಡ ನಾಸ್ ಈ ಗಗನ್ದೀಪ್ ಜೊತೆಯಲ್ಲಿ ಹೋಗಿ ದೋಚಿದ್ಲು. ಈ ಒಂದು ಸುದ್ದಿ ಮರುದಿನ ಅಲ್ಲಿ ದನ ಮೇಯಿಸುವವರಿಂದ ಪೊಲೀಸರಿಗೆ ಗೊತ್ತಾಗುತ್ತೆ. ಅಲ್ಲಿ ಸಿಕ್ಕ ಶಕ್ನೋಜಳ ಶವವನ್ನು ಪತ್ತೆ ಹಚ್ಚಿ ಅದೊಂದು ಅನಾಮಿಕ ಶವ ಅಂತ ಪೊಲೀಸರು ವರದಿಯನ್ನ ಬರೆದ್ರು. ಆ ಬಳಿಕ ಶವದ ಡಿಎನ್ಎ ಪರೀಕ್ಷೆಗೆ ಹರಿಯಾಣದ ಪೊಲೀಸರು ಮುಂದಾದ್ರು. 2 ದಿನಗಳ ಬಳಿಕ ಈ ಒಂದು ಸುದ್ದಿ ದೆಹಲಿಯ ಮಾಧ್ಯಮಗಳಲ್ಲಿ ರಾರಾಜಿಸ್ತು. ಡಿಎನ್ಎ ಮತ್ತು ಮುಂತಾದ ಫೋರೆನ್ಸಿಕ್ ಹಾಗೂ ಇತರ ತನಿಖೆಗಳಿಂದ ಸತ್ತ ವ್ಯಕ್ತಿ ಶಕ್ನೋಜ ಎಂಬ ಹೆಸರಿನ ಉಜ್ಬೇಕಿಸ್ತಾನ್ನ ಯುವತಿ ಹಾಗೂ ಈಕೆ ದೆಹಲಿಯಲ್ಲಿ ಬಾರ್ ಡ್ಯಾನ್ಸರ್ ಎಂಬ ಅಂಶ ಎಲ್ರಿಗೂ ಗೊತ್ತಾಯಿತು. ಈಕೆಯ ಪರಿಚಯಸ್ಥರ ಹೆಸರ ಪಟ್ಟಿಯಲ್ಲಿ ಒಮ್ಮೆ ನಾಸಳ ಹೆಸರನ್ನು ಕೂಡ ಮಾಧ್ಯಮಗಳು ಆಗಾಗ ಬಿಂಬಿಸೋದಕ್ಕೆ ಶುರು ಮಾಡಿದಾಗ ಇದನ್ನ ನೋಡಿದ ಗಗನ್ ಬೆಚ್ಚಿ ಬಿದ್ದಿದ್ದ. ತಾನು 1 ಲಕ್ಷ ರೂಪಾಯಿ ಆಸೆಗೆ ಈ ಕೃತ್ಯವನ್ನು ಎಸಗಿದ್ದು ನಾಸಳಿಗೆ ಮಾತ್ರವೇ ಗೊತ್ತು. ಇವತ್ತಲ್ಲ ನಾಳೆ ಆಕೆಯನ್ನ ಪತ್ತೆ ಹಚ್ಚಿ ವಿಚಾರಣೆ ಮಾಡಿದ್ರೆ ಆಕೆ ತನ್ನ ಹೆಸರನ್ನೆಲ್ಲಿ ಬಾಯ್ಬಿಡ್ತಳೋ ಎಂಬ ಅಳುಕಿನಿಂದ ಆಕೆ ತನಗೆ ಶಕ್ನೋಜಳನ್ನ ಹತ್ಯೆ ಮಾಡೋದಕ್ಕೆ ಸುಪಾರಿ ಕೊಟ್ಟ ರೀತಿಯಲ್ಲಿ ಗಗನ್ ಈಗ ಆಕೆಯನ್ನ ಕೊಲ್ಲೋದಕ್ಕೆ ಬೇರೆಯವರ ಸಹಾಯವನ್ನ ಪಡೆದು ಆಕೆಯನ್ನು ಕೂಡ ಆಕೆಯ ಅಪಾರ್ಟ್ಮೆಂಟ್ನಲ್ಲಿ ಕೊಲೆ ಮಾಡ್ದ. ಈ ರೀತಿಯಲ್ಲಿ ಇಬ್ಬರು ಯುವತಿಯರ ಹೆಣ ಉರುಳಿದ್ವು. ಆಪಾದನೆಯಿಂದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಗಗನ್ ಎಷ್ಟೇ ಪ್ರಯತ್ನ ಪಟ್ಟರು 2015ರಲ್ಲಿ ಹರಿಯಾಣ ಪೊಲೀಸರಿಗೆ ಆತ ಸಿಕ್ಬಿದ್ದ. ಅವನನ್ನು ವಿಚಾರಣೆಗೆ ಒಳಪಡಿಸಿದಾಗ ಈ ಎರಡೂ ಕೊಲೆಗಳ ಗಂಭೀರ ಹಿನ್ನೆಲೆಗಳು ಪೊಲೀಸರಿಗೆ ತಿಳಿದಿದ್ವು. ಕೆಲಸವನ್ನು ಅರಸಿ ವಿದೇಶಗಳಿಂದ ಭಾರತಕ್ಕೆ ಬರುವ ಎಲ್ರಿಗೂ ಈ ಒಂದು ಕೇಸ್ ಒಂದು ಎಚ್ಚರಿಕೆ ಗಂಟೆ ಅಂತ ಪತ್ರಿಕೆಗಳು ಕಂಪ್ಲೀಟ್ ವರದಿಯೊಂದಿಗೆ ಪ್ರಕಟಿಸಿದ್ವು. ತನ್ನ ಸ್ನೇಹಿತೆ ಕಷ್ಟದಲ್ಲಿದ್ದಾಳೆ ಅಂತ ತಾನು ದುಡಿದು ಉಳಿಸಿದ ಹಣದಲ್ಲಿ ಸಹಾಯ ಮಾಡಿದ್ದಕ್ಕೆ ಆಕೆಗೆ ಸಿಕ್ಕ ಬಹುಮಾನ ಇದಾಗಿತ್ತು. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.